ರಾಜ್ಯದಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ರಾಜ್ಯಕ್ಕೆ ಹೊರಗಡೆಯಿಂದ ಹೆಚ್ಚಿನ ಜನರನ್ನ ಸೆಳೆಯೋದಕ್ಕೆ ರಂಗನತಿಟ್ಟು ಪಕ್ಷಿಧಾಮ ಮತ್ತು ಬೃಂದಾವನ ಉದ್ಯಾನವನಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ, ಜೊತೆಗೆ ಈ ಎರಡು ಉದ್ಯಾನವನಗಳನ್ನ ಅಭಿವೃದ್ಧಿಪಡಿಸೋದಕ್ಕೆ ಯೋಜನೆಗಳನ್ನ ಜಾರಿಗೊಳಿಸೋದಾಗಿ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಬೃಂದಾವನ ಉದ್ಯಾನವನವನ್ನ ಅಭಿವೃದ್ಧಿಪಡಿಸೋದಕ್ಕೆ ಸುಮಾರು 200 ಎಕರೆ ಜಾಗವನ್ನ ಬಳಸಲಾಗುವುದು ಅಂತ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಅಣೆಕಟ್ಟುಗಳ ರಕ್ಷಣೆ ಸಹ ಮಾಡಲಾಗುವುದು, ಅವುಗಳ ಸುಂದರೀಕರಣದ ಬಗ್ಗೆ ಹೆಚ್ಚಿನ ಗಮನ ಹರಿಸಲಾಗುವುದು ಅಂತ ಮಾತುಗಳನ್ನಾಡಿದ್ದಾರೆ ಡಿಕೆ ಶಿವರು. ಬನ್ನಿ ಹಾಗಾದ್ರೆ ಇನ್ನು ಯಾವೆಲ್ಲ ವಿಷಯಗಳ ಪ್ರಸ್ತಾಪ ಮಾಡಿದ್ದಾರೆ ನೋಡೋಣ. ಮಂಡ್ಯ ಮತ್ತು KRS ನ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಇಬ್ಬರು ಅಧಿಕಾರಿಗಳನ್ನ ಕೂಡ ನಮ್ಮ ಜಿಲ್ಲಾಧಿಕಾರಿಗಳಾದಿಯಾಗಿ ಎಲ್ಲರೂ ಕೂಡ ನಾವು ಆಹ್ವಾನಿಸಿ, ಫಸ್ಟು ನಾವು ಮೈಸೂರು ಶುಗರ್ಸ್ ಏನು ಇತಿಹಾಸವುಳ್ಳಂಥ ಒಂದು ಫ್ಯಾಕ್ಟ್ರಿ ಇದೆ, ಅದನ್ನು ಯಾವ ರೀತಿ ಉಳಿಸ್ಕೊಳ್ಬೇಕು, ಅದರಿಂದ ರೈತರಿಗೆ ಯಾವ ರೀತಿ ಅನುಕೂಲ ಆಗಬೇಕು ಅಂತೇಳಿ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಸಚಿವರ ಒತ್ತಡದ ಮೇಲೆ ನಮ್ಮ ಮ್ಯಾನಿಫೆಸ್ಟೋ ಅದಕ್ಕೆ ಸೇರಿಸಿದ್ದೆ ನಾವು. ಸೊ ಕೊಟ್ಟು ಮಾತನ್ನು ಉಳಿಸ್ಕೊಳ್ಬೇಕು, ಆ ದೃಷ್ಟಿಯಿಂದ ನಿನ್ನೆ ಎಲ್ಲ ಕರೆದು ಚರ್ಚೆ ಮಾಡಿದ್ದೇವೆ. ವಯಬಲ್ ಮಾಡಬೇಕು, ಆ ರೈತರಿಗೆ ಅನುಕೂಲ ಮಾಡಬೇಕು. ಹೊಸದಾಗಿ ಹೊಸ ಫ್ಯಾಕ್ಟ್ರಿ ಮಾಡೋದನ್ನ ಒಳ್ಳೆಯದಾ, ಇಲ್ಲಾಂದರೆ ಇರೋ ಫ್ಯಾಕ್ಟ್ರಿಗೆ ಏನೇನು ಎಕ್ವಿಪ್ಮೆಂಟ್ಸ್ನ ಆ್ಯಡ್ ಮಾಡಿಬಿಟ್ಟು ಕೊಡೋಕ್ಕೆ ಸಾಧ್ಯನಾ ಅಂತೇಳಿ. ಸೊ ಅದೆಲ್ಲ ಚರ್ಚೆ ಮಾಡಿದ್ದೇವೆ. ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಈಗೇನು ಫಸ್ಟು 5,000 TCD ಇದೆ, ಎರಡು ಆಪ್ಷನ್ಸ್ ಇದೆ. 10,000 TCD ಮಾಡಬೇಕು, ಆಮೇಲೆ 10,000 TCD ಫ್ಯಾಕ್ಟ್ರಿ ಮಾಡಿದ್ರೆ ಅದಕ್ಕೆ ಕಬ್ಬು ಬೇಕು. ಕಬ್ಬು ಎಲ್ಲಿಂದ ತರೋದು, ಎಷ್ಟಿದೆ ಅಕ್ಕಪಕ್ಕ ಫ್ಯಾಕ್ಟ್ರಿಗಳ ಪರಿಸ್ಥಿತಿ ಏನಿದೆ, ಈಲ್ಡ್ ಏನು ಬರ್ತಾ ಇದೆ. ಬೇರೆ ಕಡೆಲ್ಲ ಉತ್ತರ ಕರ್ನಾಟಕದಲ್ಲ 11-11.5 ಬರ್ತಾ ಇದೆ, ನಮ್ಮಲ್ಲಿ 7-6.5 ಇಷ್ಟರ ಮೇಲೆ ನಮಗೆ ಈಲ್ಡ್ ಹೋಗ್ತಾ ಇಲ್ಲ, ವಯಬಿಲಿಟಿ ಫ್ಯಾಕ್ಟ್ರಿಗೆ ಆಗ್ತಾ ಇಲ್ಲ. ಇದಕ್ಕೆ ಏನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ನಮ್ಮ ಅಧಿಕಾರಿಗಳ ಹತ್ರ ನಮ್ಮ ಪ್ರತಿನಿಧಿಗಳ ಹತ್ರ ಚರ್ಚೆ ಮಾಡಿದ್ದೇವೆ. ಸೊ ಈಗೇನು ಫಸ್ಟು 5,000 TCD ಇದೆ, ಅದನ್ನು ಕಂಪ್ಲೀಟ್ ವಯಬಲ್ ಮಾಡಲಿಕ್ಕೆ ಅದನ್ನು ಮಾಡೋಂಥದ್ದು ಒಂದು ಅಭಿಪ್ರಾಯ ಬಂದಿದೆ. ಮುಂದಕ್ಕೆ ನಾವೆಲ್ಲ ಕೂತ್ಕೊಂಡು ಶುಗರ್ ಮಿನಿಸ್ಟ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನಾವೆಲ್ಲ ಕೂತ್ಕೊಂಡು ಇನ್ನೊಂದು ರೌಂಡ್ ಮಾತಾಡಿ, ನಮ್ಮ ಸ್ಥಳೀಯ ಶಾಸಕರು ರವಿಯವರು ಕೂಡ ಕೆಲವು ಅನೇಕ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ನಾವು ವಯಬಲಿಟಿ ಮುಖ್ಯ, ರೈತರಿಗೂ ಕೂಡ ಈ ಒಂದು ಫ್ಯಾಕ್ಟ್ರಿ ಬಗ್ಗೆ ಏನೋ ಒಂದು ನಂಬಿಕೆ ಇದೆ, ಆ ನಂಬಿಕೆನ ಉಳಿಸ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ತೀರ್ಮಾನವನ್ನು ಮಾಡಿದ್ದೇವೆ. ಸೊ ಸದ್ಯಕ್ಕೆ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಕೂಡ ಮಾಡಿ, ಏಕೆಂದರೆ ಒಳ್ಳೆ ಆಸ್ತಿ ಇದೆ, ಆಸ್ತಿನ ಉಳಿಸ್ಕೊಂಡು ರೈತರಿಗೋಸ್ಕರ ಅದು ಸಮರ್ಪಕವಾಗಿ ಮೊದಲಿಂದ ಇರಲಿ ಅಂತೇಳಿ ಕೆಲವರಿಗೆಲ್ಲ ಪ್ಲಾನ್ ಆಫ್ ಆ್ಯಕ್ಷನ್ ರೆಡಿ ಮಾಡಿ ಅಂತ ಹೇಳಿದ್ದೇವೆ. ಇದೊಂದು ಮೀಟಿಂಗನ್ನು ಮಾಡಿದ್ದೇವೆ. ಸಿ ವರ್ಣಮಲ್ಲ ಇರೋ ಫ್ಯಾಕ್ಟ್ರಿನ ಫುಲ್ ಫಸ್ಟು 5,000 TCDನ ಚಾಲ್ತಿ ಆಗಿ ಅದರಿಂದ ಎಥನಾಲ್ ಪ್ಲಾಂಟು, ಪವರ್ ಪ್ಲಾಂಟು ಎಲ್ಲ ಕೂಡ ನಡೆದು ಅದು ಫೈನಾನ್ಷಿಯಲಿ ವಯಬಿಲಿಟಿ ಬರಬೇಕು. ರೈತರಿಗೆ ಫಸ್ಟು ಅದಕ್ಕೆ ಕಬ್ಬು ಕೊಡಲಿಕ್ಕೆ 5,000 TCD ಕೊಡಲಿಕ್ಕೆ ಆ ರೈತರುಗಳಿಗೆ ಉತ್ತೇಜನವನ್ನು ಕೊಡಬೇಕು. ನಾವೆಷ್ಟೇ ದೊಡ್ಡ ಫ್ಯಾಕ್ಟ್ರಿ ಮಾಡೋದು ದೊಡ್ಡದಲ್ಲ, ಒಂದು ವರ್ಷದಲ್ಲಿ ಅನೌನ್ಸ್ಮೆಂಟ್ ಮಾಡೋಂಥ ಅವಕಾಶ ಇದೆ. ಆದರೆ ಫ್ಯಾಕ್ಟ್ರಿ ಫಸ್ಟು ರೈತರು ಕೊಡೋ ಫ್ಯಾಕ್ಟ್ರಿ ರೈತರನ್ನ ನಾವು ರೆಡಿ ಮಾಡಬೇಕಲ್ಲ, ಆಮೇಲೆ ಒಳ್ಳೆ ಕಬ್ಬನ್ನು ಕೂಡ ಈ ತಳಿನ ಕೂಡ ಇಲ್ಲಿ ನಾವು ಮಾಡಬೇಕು. ಭಾಳ ರೈತರು ನಮಗಿರೋಂಥ ರಿಪೋರ್ಟ್ಸ್ ಪ್ರಕಾರ ನಮ್ಮ MD ಅವರು ನಮ್ಮ ಬೇರೆ ಬೇರೆ ಇಲಾಖೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಹೇಳೋ ಪ್ರಕಾರ ಈ ಮಳೆ ಮಧ್ಯದಲ್ಲಿ ಸ್ವಲ್ಪ ತೊಂದರೆ ಕೊಡತ್ತಾ ಇದ್ದರಿಂದ ಕಬ್ಬಿಂದ ಶಿಫ್ಟ್ ಆಗ್ತಾ ಇದ್ದಾರೆ ಬೇರೆ ಕಮರ್ಷಿಯಲೈಸ್ ಕ್ರಾಪ್ಗೆ, ಬೇರೆ ಬೇರೆ ಕ್ರಾಪ್ಗೆ ರೈತರುಗಳೆಲ್ಲ ಹೋಗ್ತಾ ಇದ್ದಾರೆ. 2,000 ರೈತರು ಮಾತ್ರ ಬಿಗಿಯಾಗಿ ಕಬ್ಬಿನ ಮೇಲೆ ನಿಂತಿದ್ದಾರೆ, ಮಿಕ್ಕಿದವರೆಲ್ಲ ಬೇರೆ ಬೇರೆ ಕ್ರಾಪ್ಗೆ ಶಿಫ್ಟ್ ಆಗಿದ್ದಾರೆ. ತೆಂಗಾಗ್ತಾಯಿದ್ದಾರೆ, ಅಡಿಕೆ ಆಗ್ತಾಯಿದ್ದಾರೆ, ಬೇರೆ ತರಕಾರಿಗಳಾಗ್ತಾಯಿದ್ದಾರೆ, ಭತ್ತ ಆಗ್ತಾಯಿದ್ದಾರೆ ಅಂತ ಈ ರೀತಿ ಎಲ್ಲ ಸ್ವಲ್ಪ ಎಲ್ಲ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಇದಕ್ಕೇನು ಮಾಡಬೇಕು ಅನ್ನೋದು ಕೂಡ ನಾವೆಲ್ಲ ಯೋಚನೆ
ಟೆಕ್ನಿಕಲ್ ರಿಪೋರ್ಟ್ ಹೇಳಿದೆ, ಫಸ್ಟ್ ನೀವು 5,000 ಟಿ ಸಿ ಡಿನ ಕಂಪ್ಲೀಟ್ ಇರೋಂಥ ಹೊಸದಾಗಿ ಏನು ಹಿಂದೆ ಜೋಡಿಸಿತ್ತು, ಅದಕ್ಕೆ ಏನೇನು ಬೇಕು ಪವರ್ ಸೆಕ್ಟರು ಎಥನಾಲ್ ಸೆಕ್ಟರು ಅದನ್ನೆಲ್ಲ ಕೂಡ ನೀವು ಆ್ಯಡ್ ಮಾಡಿ ಅಂತ ಹೇಳಿ. ಈಗ ನಮ್ಮ ನಿಜಲಿಂಗಪ್ಪ ಇನ್ಸ್ಟಿಟ್ಯೂಟ್ ಏನಿದೆ ಬೆಳಗಾಂ, ಅವರು ಬಂದಿದ್ದಾರೆ, ಹೊರಗಡೆ ರಾಜ್ಯದಿಂದ ಕೂಡ ಒಂದು ಟೀಮ್ ಬಂದು ಎಲ್ಲ ಒಂದು ರಿಪೋರ್ಟ್ ಕೊಟ್ಟಿದೆ. ಆ ಪ್ರಕಾರ ನಾವು ಕೂಡ ಅವ್ರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಕಬ್ಬು ಸಪ್ಲೈ ಮಾಡ್ತಾರೋ ಶಾರ್ಟೇಜ್ ಇದೆಯಾ? ಈಗ ರೈತರು ಈಗ ಭಾಳ ಜಾಸ್ತಿ ಇದೆ ಕಬ್ಬು ಇಲ್ಲಿ ಜಾಸ್ತಿ ಇದೆ ಅಂತ ಅಂದರೆ, ಇಲ್ಲಿ 5 ಫ್ಯಾಕ್ಟ್ರಿ ಇದೆಯಲ್ಲ, ಪ್ರೈವೇಟ್ ಫ್ಯಾಕ್ಟ್ರಿ ಇದೆ, ಒಂದು 7.5 ಸಾವಿರ ಟಿ ಸಿ ಡಿ ಇದೆ, ಅದು 5,000 ಕೆ ಎಮ್ ದೊಡ್ಡ ಇದೆ, ಇಲ್ಲಿದು ಈಗಾಗಲೇ ಅಪ್ಗ್ರೇಡ್ ಆಗಿದೆ, ಪಾಂಡವಪುರದು ಕೂಡ ಅಪ್ಗ್ರೇಡ್ ಆಗಿದೆ, ಕೆ ಆರ್ ಪೇಟೆ ಪಕ್ಕದಲ್ಲೇ ಇದಿದೆ, ನಮ್ಮ ಚನ್ನರಾಯಪಟ್ಟಣ ಇದೆ, ಅವೆಲ್ಲ ಇದೆ, ಎಲ್ಲದಕ್ಕೂ ಕೂಡ ಸಸ್ಟೈನ್ ಆಗಬೇಕು. ಬಟ್ ಈ ಫ್ಯಾಕ್ಟ್ರಿಗೂ ಕೂಡ ಏರಿಯಾ ಇದೆ, ಬಟ್ ರೈತರು ಶಿಫ್ಟ್ ಆಗ್ಬಿಟ್ಟಿದ್ದಾರೆ, ಕಬ್ಬು ಬಿಟ್ಟು ಬೇರೆ ಇದಕ್ಕೆ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ಡ್ರಾಪ್ ಅಂತ ಏನಿಲ್ಲ, ಫಸ್ಟ್ ನಾವು ಬೇಸಿಕ್ ರಾ ಮೆಟೀರಿಯಲ್ನ ಮಾಡಿ ಒಂದು ಈಗೇನು ಇರೋ ಯೂನಿಟ್ನ ಅದಕ್ಕೇನೇನು ವಯಬಿಲಿಟಿ ಬರೋಕ್ಕೆ ಏನು ಮಾಡಬೇಕು ಫಸ್ಟ್ ಅದನ್ನು ಮಾಡ್ತೀವಿ. ಕಬ್ಬಿಂದ ಯಾಕೆ ರೈತರು ಶಿಫ್ಟ್ ಆಗ್ತಾರೆ ಅಂದರೆ ಸರ್, ಅವ್ರಿಗೆ ಒಂದು ವರ್ಷ ಅಷ್ಟು ಕೆಲಸ ಮಾಡಿದ್ರು ಕೂಡ ಅವ್ರಿಗೂ ಈಲ್ಡ್ ಸಿಗಲ್ಲ, ಬೆಲೆ ಸಿಗಲ್ಲ, ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆಗಳನ್ನು ಕೃಷಿ ಇಲಾಖೆಯ ಸ್ವಲ್ಪ ಪೂರಕ ಮಾಡಿದ್ರೆ ಅವ್ರು ಕಬ್ಬನ್ನು ಬೆಳೀತಾರೆ, ಉಳಿಸ್ಕೊಳ್ತಾರೆ. ಅದಕ್ಕೆ ನಾವು ಮಾತಾಡ್ತಾ ಇರೋದು ಅದನ್ನೇ, ಆ ವಯಬಿಲಿಟಿನೇ ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು. ಅದೆಲ್ಲ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಆಳುಗಳೆಲ್ಲ ಹಾಕ್ತಾರೆ, ಅದೆಲ್ಲ ನಾವು ಪ್ರೈವೇಟ್ ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಅದಕ್ಕೆಲ್ಲ ಸಮಸ್ಯೆ ಏನಾಗೋದಿಲ್ಲ. ಫಸ್ಟು ಅವ್ರಿಗೆ ಒಳ್ಳೆ ಬೆಲೆ ಸಿಗಬೇಕು, ನಂಬರ್ ಒನ್. ಆ ರೈತರು ಕಂಟಿನ್ಯೂಟಿ ಇಟ್ಕೋಬೇಕು, ಮಧ್ಯ ಒಂದೊಂದು ಈ ಥರ ಬರಗಾಲ ಬಂತು ಅಂದರೆ ಅವ್ರು ನೀರಿಲ್ಲ ಏನು ಮಾಡ್ತಾರೆ, ಕಬ್ಬು ಹೆಂಗೆ ಬೆಳೀತಾರೆ, ಇವೆಲ್ಲ ಸಮಸ್ಯೆ ಇದೆ, ನಂಬರ್ ಟು. ಎರಡನೇದು, ತಮಗೆ ಬಿಳುಗುಂಡು ಈಗ ನೀರು ಕಾವೇರಿ ನೀರಿನಲ್ಲೇ ತಾವೆಲ್ಲ ಗಮಿಸಿದ್ದೀರಿ, ಮಳೆ ಇರಲಿಲ್ಲ, ಇಲ್ಲೂ ಮಳೆ ಇಲ್ಲ, ಬಟ್ ಮಳೆ ಬರೋ ಜಾಗದಲ್ಲಿ ಬರ್ತಾಯಿದೆ, ಬಂದು ಈಗ ಸ್ವಲ್ಪ ನಿಂತೋಗಿದೆ. ನಮಗೆ ಆ್ಯಸ್ ಆನ್ ಟುಡೇ 50 TMC ನಾವು ಬಿಳುಗುಳ್ಳಲ್ಲಿ ಈಗ ಬಿಡಬೇಕಾಗಿತ್ತು. 50 TMC ನಾವು ಇವತ್ತುವರೆಗೂ ನಮ್ಮ ಲೆಕ್ಕಾಚಾರದಲ್ಲಿ ನಮಗೆ ಬಿಡಬೇಕಾಯಿತು. ಸೊ ನಾವು ಎಕ್ಸಸ್ ಈಗಾಗಲೇ 96 TMC ಎಕ್ಸಸ್ ಬಿಟ್ಟಿದ್ದೀವಿ, ಎಕ್ಸಸ್ ಬಿಟ್ಟಿದ್ದೀವಿ. 177 TMC ನಾವು 149 TMC ಈಗಾಗಲೇ ಬಿಟ್ಟುಬಿಟ್ಟಿದ್ದೀವಿ. ಬಹುಶಃ 150 ತಲುಪಿರ್ಬೋದು ಅಂತ ಕಾಣ್ತಿದ್ದೀವಿ ಇಷ್ಟೊತ್ತಿಗೆ. ಇದು ನಿನ್ನೆ ದಾಖಲೆ ನಾನು ಹೇಳ್ತಾ ಇರೋದು, 177.25 TMC 150 TMC ನೀರನ್ನು ನಾವು ಇವತ್ತಾಗಲೇ ಬಿಟ್ಟಿದ್ದೇವೆ. ಸೊ ನಮಗೆ ಮಾಹಿತಿ ಇದೆ, ಮೆಟ್ಟೂರಿಂದಲ್ಲಿಗಿಂತ ಈಗ ಸಮುದ್ರಕ್ಕೂ ಹೋಗಿದೆ ಅನ್ನೋದು ನಮಗೆ ಒಂದು ಮಾಹಿತಿ ಇದೆ, ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಏನು ಸರ್ಕಾರ, ನಾವು ಭಾಳ ಕಂಡೀಷನ್ಗಳಾಗ್ತಿದ್ದೋ ಈಗೆಲ್ಲ, ಫಸ್ಟು ಎಲ್ಲ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಎಲ್ಲೆಲ್ಲಿ ಕೆರೆಗಳನ್ನು ತುಂಬಿಸೋಕ್ಕೆ ಸಾಧ್ಯನೋ ಎಲ್ಲ ತುಂಬಿಸ್ಬೇಕು ಅಂತ ಹೇಳಿದ್ದೇನೆ ನಮ್ಮ ರೈತರುಗಳಿಗೆ, ಎಲ್ಲ ಕಡೆಯೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಆ ಕೆರೆಗಳ ತುಂಬಿಸ್ಲಿಕ್ಕೆ ಏನೇನು ಅಡಚಣೆ ಇದೆ ಅದನ್ನೆಲ್ಲ ಕೂಡ ಸೆಟ್ರೇಟ್ ಮಾಡಬೇಕು ಅಂತ ಹೇಳಿದ್ದೇನೆ. ಅಂತರ್ಜಲವನ್ನು ಹೆಚ್ಕೊಳ್ಳಿ, ಕೆರೆಗಳನ್ನೆಲ್ಲ ತುಂಬಿಸ್ಬೇಕು ಅಂತ ಹೇಳಿದ್ದೇನೆ, ಆ ಕೆಲಸ ಕೂಡ ಮಾಡ್ತಾಯಿದ್ದಾರೆ. ಇನ್ನೊಂದು 27-28 TMC ಕೊಡಬೇಕಾಗ್ತದೆ, ಬಹುಶಃ ಈ ವರ್ಷ ಅವ್ರಿಗೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನೀರನ್ನು ಬಹುಶಃ ಈ ವರ್ಷ ಅವ್ರಿಗೆ ನಾವು ಸ್ಯಾಟಿಸ್ಫೈ ಮಾಡ್ತೀವಿ. ನಮ್ಮ ರೈತರು ಕೂಡ ಅವರು ಕೂಡ ಹಂಗಂತ ತುಂಬಿತು ಅಂದ ತಕ್ಷಣ ಏಕ್ದಮ್ ಜಂಪ್ ಆಗಿ ಹೋಗ್ಬಿಡಿ, ಪ್ಲ್ಯಾಂಡ್ ಆಗಿ ನಮ್ಮ ಅಗ್ರಿಕಲ್ಚರು ಆರ್ಟಿಕಲ್ಚರು ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಿಮಗೇನು ಹೇಳ್ತದೆ ಅದರ ಮೇಲೆ ನೀವು ತಮ್ಮ ಬದುಕನ್ನು ಕಟ್ಕೊಳ್ಳಿ ಅಂತ ಅನ್ನೋದನ್ನ ರೈತರು ಕೂಡ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೇವೆ. ಅವ್ರು ಯಾವ ಅನುಮತಿ ಕೊಡಿಸೋ ಅಂತ ಅವಶ್ಯಕತೆ ಇಲ್ಲ, ಕಾನೂನು ಇದೆ, ಕಾನೂನು ಹೋರಾಟ ಮಾಡ್ತೀವಿ.
ಬುಡಬುಡಕೆ ಮಾತು ಅವಶ್ಯಕತೆ ಇಲ್ಲ. ಯೂಟರ್ನ್ ಮಾತುಗಳನ್ನೆಲ್ಲ ನೋಡಿದ್ದೀನಿ. 5 ನಿಮಿಷದಲ್ಲಿ ಕೊಡಿಸ್ತೀನಿ ಅಂತ ಹೇಳಿದ ಮಾತು ಕೂಡ ನಿಮ್ಮ ಮಂಡ್ಯದಲ್ಲೇ ಡಿಸ್ಪ್ಲೇ ಮಾಡಿದ್ದೀನಿ. ಅದಾದಮೇಲೆ ಯಾರ ಮೂರ್ಖನ ಇದು ಕೇಳೋನು ಅನ್ನೋದು ಕೂಡ ನೀವೇ ಅದನ್ನೆಲ್ಲ ಮಾಧ್ಯಮದವರು ಈ ರಾಜ್ಯಕ್ಕೆ ಹೇಳಿದ್ದೀರಿ. ಕಾನೂನು ನಮಗೆ ರಕ್ಷಣೆ ಕೊಡ್ತದೆ. ನಾವು ಸೆಂಟ್ರಲ್ ಗೌರ್ಮೆಂಟ್ ಒಂದು ಅಥಾರಿಟಿ ಇದೆ. ನಾನು ಹೋಗಿ ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದೀನಿ, ಇರಿಗೇಷನ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದೀನಿ. ಯಾವತ್ತೂ ಅವ್ರೇನು ರೈತರ ಪರವಾಗಿ ಏನಿಲ್ಲ, ಬರೀ ಖಾಲಿ ಮಾತಾಡ್ತಾ ಇದ್ದಾರೆ. ಯಾವುದು ರೈತರ ಪರವಾಗಿ ನಿಂತ್ಕೊಂಡಂತ ಒಂದು ಘಟನೆಯೂ ಕೂಡ ಇಲ್ಲ. ಅವ್ರ ಬದುಕಿನಲ್ಲೇ ಒಂದು ರೈತರ ಪರವಾಗಿ ಪಂಚಾಯಿ ಹೊಸ ಕಟ್ಟಿದ್ದು ಬಿಟ್ಟರೆ ಇನ್ಯಾವ ರೈತರ ಪರವಾಗಿ ನಿಂತಿದ್ದು ಒಂದು ದಾಖಲೆ ಕೂಡ ಇಲ್ಲ. ಈಗ ಸದ್ಯಕ್ಕೇನೋ ಒಂದು 10,000 ಜನ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಫ್ಯಾಕ್ಟ್ರಿ ಮಾಡಲಿ. ನಮ್ರತೆಯಿಂದ ಅವರಿಗೆ ನಾನು ಅಭಿನಂದಿಸಿ ಅವ್ರಿಗೆಲ್ಲ ಥರದ ಸಹಕಾರ ಕೊಡ್ತೀನಿ. ಬೇಕಾದ ಪಾದಯಾತ್ರೆ ಮಾಡಿದಾಗೂ ಇಲ್ಲ, ಇನ್ಯಾವ ರಾಜ್ಯದಲ್ಲಿ ಯೋಜನೆ ಮಾಡೋದಕ್ಕೆ ಕೂಡ ರೈತರ ಪರವಾಗಿ ಯಾರು ಕೂಡ ನಿಂತ್ಕೊಂಡಿಲ್ಲ. ಏನಾದ್ರು ನಿಮ್ಗೇನಾದ್ರು ನಡೆದಿದ್ದು ಏನಾದ್ರು ದಾಖಲೆ ಇದ್ದರೆ ದಯವಿಟ್ಟು ತಪ್ಪು ಬಿಡುಗಡೆ ಮಾಡಿ. ತಮ್ಮ ಮಾಧ್ಯಮದವರು ಅವ್ರ ರೈತರ ಪರವಾಗಿ ಯಾವ್ದಾದ್ರು ಒಂದು ಅವರ ಕಾಲದಲ್ಲಿ ಅವರ ಅಧಿಕಾರ ಕಾಲದಲ್ಲಿ ಯಾವ್ದಾದ್ರು ರೈತರ ಪರವಾಗಿ ಒಂದು. ಸೊ ಅದರಿಂದ ನಮಗೆ ಶಕ್ತಿ ಇದೆ. ಕರ್ನಾಟಕ ರಾಜ್ಯಕ್ಕೆ ಕಾನೂನು ಚೌಕಟ್ಟಿದೆ. ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸ್ತೀವಿ. ನಾನು ಆಲೆ ಇರಿಗೇಷನ್ ಮಿನಿಸ್ಟರ್ಗೂ ರಿಕ್ವೆಸ್ಟ್ ಮಾಡಿದ್ದೀನಿ, ಒಂದು ಮೀಟಿಂಗ್ ಕರೀರಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ತಮಿಳ್ನಾಡು ಅವ್ರಿಗೆ. ನಮಗೆ ಅವ್ರು ಕರೀತಾರೋ ಬಿಡ್ತಾರೋ ನೋಡೋಣ. ನ್ಯಾಯಾಲಯ ಇದೆ. ಈ ನೀರು ಎಕ್ಸಸ್ ನೀರು ಯಾವ ರೀತಿ ತಮಿಳ್ಗೆ ಇದಕ್ಕೆ ಸಮುದ್ರಕ್ಕೆ ಹೋಗ್ತಾ ಇದೆ. ಇವತ್ತು ನಾವು ನಮ್ಮ ಲೆಕ್ಕ ಪ್ರಕಾರ ಆಲ್ಮೋಸ್ಟ್ ಎಕ್ಸಸ್ ರಿಲೀಸು 71 TMC ಸಮುದ್ರಕ್ಕೆ ಹೋಗಿದೆ. ನಮ್ಮ ಮೇಕೆದಾಟ ಅಣೆಕಟ್ಟೆ ಇರೋದು ಬರೀ 66 TMC-ಗೆ 71.8 ಈಗ ಸಮುದ್ರಕ್ಕೆ ಹೋಗಿದೆ ಅಂತ ನಮ್ಮ ಹತ್ರ ದಾಖಲೆ ಇದೆ. ಇಷ್ಟಕ್ಕೆ ನಮ್ಮ ಪರ್ಮಿಷನ್ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಅಷ್ಟೇ, ಬೇರೆನೇನಿಲ್ಲ. ಆಮೇಲೆ ಗಂಗಾ ಆರತಿ ಥರ ಇದು ಕಾವೇರಿ ಆರತಿ ಅಂತ ಏನು ಒಂದು ಕಮಿಟಿ ಫಾರ್ಮೇಷನ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ಬಂದು ಹೋದ ಪ್ರಕಾರ. ನೆಕ್ಸ್ಟು ಈಗ ನಮ್ಮ ಮಂತ್ರಿಗಳು ಎಲ್ಲ ಅಲ್ಲೇ ಕೆಲವರು ಇವ್ರನ್ನೆಲ್ಲ ಧಾರ್ಮಿಕ ದತ್ತಿ ಟೂರಿಸಮ್ ಅವರು ನಮ್ಮ CNL ಅವರು ಅವರೆಲ್ಲ ಸೇರಿ ಒಂದು ಟೂರ್ ಮಾಡ್ಕೊಂಡು ಬರ್ತಾರೆ. ಟೂರ್ ಮಾಡಿ ಒಂದು ಪ್ರಪೋಸಲ್ ಪ್ರಾಜೆಕ್ಟ್ ರೆಡಿ ಮಾಡ್ಕೊಂಡು ಬರ್ತಾರೆ. ನಾನು ಇಲ್ಲಿ ಏನು ನಮ್ಮ ಅಪ್ಗ್ರೇಡೇಷನ್ ಮಾಡ್ತಾ ಇದ್ದೀವಿ ಬೃಂದಾವನ್ ಪಾರ್ಕ್ಗೆ ಅವ್ರಿಗೂ ಹೇಳಿದ್ದೇನೆ. ಇದೊಂದು ನಿಮ್ಮ ಅಮ್ಯೂಸ್ಮೆಂಟ್ ಆ್ಯಕ್ಟಿವಿಟೀಸು ಪಾರ್ಕ್ ಇದರಲ್ಲೇ ಇದ್ರೂ ಕೂಡ ಒಳಗಡೆ ನಿಮ್ಮ ಜಾಗಕ್ಕೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಜಾಗ ಒದಗಿಸ್ಕೊಡ್ಬೇಕು ಅಂತ ನಾನು ಕೆಲವು ಸೈಟ್ನೆಲ್ಲ ನಾನು ನೋಡಿದ್ದೇನೆ. ನೋಡಿಬಿಟ್ಟು ನನಗಿರೋಂಥ ಒಂದು ವ್ಯಾಪಕವಾದಂಥ ಅನುಭವದ ಮೇಲೆ ಅವ್ರಿಗೆ ಕೆಲವು ಜಾಗಗಳನ್ನ ಸಜೆಸ್ಟ್ ಮಾಡಿದ್ದೇನೆ. ಯಾವಾಗಲೂ ನೀರು ಎಲ್ಲಿರ್ತದೆ, ಅಲ್ಲಿ ಗಂಗಾ ಆರತಿ ಹೆಂಗೆ ಮಾಡಬೇಕು ಮಾಡ್ತಾರೆ, ಆ ರೀತಿ ಕಾವೇರಿ ಆರತಿನ ಮಾಡಲಿಕ್ಕೆ ಹೇಳಿದ್ದೇನೆ. ಒಂದೇ ದಿನಕ್ಕೆ ಆಗ್ತದಾ? ಮಕ್ಕಳು ಹುಟ್ಟಬೇಕಾದ್ರೆ 1 ವರ್ಷ ಬೇಕು, 9 ತಿಂಗಳು. ಈಗ ನೆಕ್ಸ್ಟ್ ಈಗ ಎಷ್ಟು ಜಾಗ ಇದೆ ಅಷ್ಟು ಜಾಗದಲ್ಲಿ ಈಗ ಶುರು ಮಾಡ್ತೀವಿ. ಇನ್ನೊಂದು ಮೇಜರ್ ಡಿಸಿಷನ್ ಇವತ್ತು ತಮಗೆ ನಾನು ಅನೌನ್ಸ್ ಮಾಡ್ತಾ ಇರೋದು, ಒಂದು 2-3 ಪಂಚಾಯತಿ ಸೇರಿ ಇದಕ್ಕೊಂದು ಪ್ಲಾನಿಂಗ್ ಏರಿಯಾ ಮಾಡ್ತೀವಿ. ಎಪಿಸೋಡ್ ಗ್ರೋತ್ ಆಗಬಾರ್ದು ಅಂತ, ಏಕೆಂದರೆ ಮುಂದಕ್ಕೆ ಭಾಳ ದೊಡ್ಡ ದೊಡ್ಡ ಟ್ರಾಫಿಕ್ ಎಲ್ಲ ಬರ್ಬೋದು. ಈ ಜಾಗದಲ್ಲೆಲ್ಲ 10,000-12,000 ಜನಕ್ಕೆ ಉದ್ಯೋಗ ಎಲ್ಲ ಖಾಸಗಿ ಉದ್ಯೋಗಗಳೆಲ್ಲ ಸಿಗ್ತದೆ. ಆ ದೃಷ್ಟಿಯಿಂದ ರೋಡ್ಗಳನ್ನೆಲ್ಲ ವೈಡ್ನಿಂಗ್ ಮಾಡಬೇಕಾಗ್ತದೆ. ಕೆಲವೆಲ್ಲ 4-way ಲೈನು ರೋಡ್ ಮಾಡಬೇಕಾಗ್ತದೆ. ಎಂಟ್ರಿ ಮೈಸೂರಿಂದ ಇಲ್ಲಿಗೆ ಬರೋಕ್ಕೆ, ಬೆಂಗಳೂರಿಂದ ಇಲ್ಲಿಗೆ ಬರೋಕ್ಕೆ, ಹೊರಗಡೆ ಹೋಗೋಕ್ಕೆ ಎಲ್ಲ. ಸೊ ಅದಕ್ಕೆಲ್ಲ ನೀರಿನ ವ್ಯವಸ್ಥೆ, ಡ್ರೈನೇಜ್ ವ್ಯವಸ್ಥೆ, ಯಾವುದು ಡ್ರೈನ್ ಅಪ್ಪಿತಪ್ಪಿ ಡ್ರೈನ್ಗಳನ್ನೆಲ್ಲ ಸಮುದ್ರಕ್ಕೆ ನಮ್ಮ KRS ಡ್ಯಾಮ್ಗೆ ಬಿಡಬಾರ್ದು, ಚಾನಲ್ಗೂ ಬಿಡಬಾರ್ದು, ಇವೆಲ್ಲ ಇದೆ. ಸ್ಯಾನಿಟೇಷನ್ ವಿಚಾರದಲ್ಲಿ ಇವೆಲ್ಲ ಕೂಡ ಇದೆ. ಮುಂದಕ್ಕೆ ಒಂದು ಏರಿಯಾನ ಫಿಕ್ಸ್ ಮಾಡಿ ಯಾರೇ ಆಗಲಿ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಒಂದು ಪ್ಲ್ಯಾನ್ಡಾಗಿ ಮಾಡಬೇಕು. ಸುಮ್ಮನೆ ಒಂದು ಈ ಗುಡಿಸಲುಗಳ ಥರ ಸಣ್ಣ ಸಣ್ಣದು ಒಂದು ಇದನ್ನು ಮಾಡಿಕೊಂಡು ಶೆಡ್ಗಳು ಹಾಕ್ಕೊಂಡು ಮಾಡಬಾರ್ದು ಅಂತೇಳಿ ಇಂಟರ್ನ್ಯಾಷನಲ್ ಟೂರಿಸ್ಟ್ ಅಟ್ರ್ಯಾಕ್ಟ್ ಮಾಡೋಕ್ಕೆ
ಒಂದು ವಿಚಾರ ತಮಗೆಲ್ಲ ಗಮನಕ್ಕಿರಲಿ, ಬೆಂಗಳೂರಲ್ಲಿ ಬೆಂಗಳೂರಿಗೆ ಯಾವುದೇ ಒಂದು ಜಾಗ ಟೂರಿಸಮ್ ಪ್ಲೇಸ್ ಅಂದ್ಕೊಳ್ಬೇಕು ಅಂತಂದರೆ ಒಂದು ಪ್ರಕೃತಿ, ಒಂದು ನೀರು. ಈಗ ನಮ್ಮ ರೋಡ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗಿರೋದ್ರಿಂದ ಒಂದೂವರೆ ಗಂಟೆಗೆ ನಾವು ಬೆಂಗಳೂರಿಂದ ಇಲ್ಲಿಗೆ ಬರಬೇಕು. ಇದು ಮತ್ತು ನಮ್ಮ ಪಕ್ಷಿಧಾಮ ಅದೆಲ್ಲ ಒಂದು ಏರಿಯಾ ನಾವು ಒಳಗೊಟ್ಟಂಗೆ, ಅದು ಕೂಡ ಕೆಲವು ಆ್ಯಕ್ಟಿವಿಟೀಸ್ಗೆ ಸ್ವಲ್ಪ ಬಾರಿದೆ. ಆ ದೃಷ್ಟಿಯಿಂದ ನಾವೆಲ್ಲ ಲೆಕ್ಕಾಚಾರ ಹಾಕಿ ಒಂದು ಈ ಒಂದು ಮೂರು ಪಂಚಾಯತಿನೂ ಸೇರಿಸಿ ನಮ್ಮ ಲೋಕಲ್ ಎಮ್ ಎಲ್ ಎಸ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ. ಮಾಡಿ ಅದನ್ನು ನಾವು ಅವ್ರಿಗೆ ಒಂದು ಕಂಟ್ರೋಲ್ಡ್ ಪ್ಲಾನಿಂಗ್ ಅಥಾರಿಟಿ ಮಾಡ್ತೀವಿ. ಸ್ಪೆಸಾರ್ಡ್ ಗ್ರೋತ್ ಆಗಬಾರ್ದು. ರೋಡ್ಗಳು ಭಾಳ ಮುಖ್ಯ. ಈಗಿಂದೇ ನಾವು ಡಿಕ್ಲೇರ್ ಮಾಡಿದ್ರೆ ರೋಡ್ನೆಲ್ಲ ಸ್ವಲ್ಪ ಮುಂದಕ್ಕೆಲ್ಲ ಸ್ವಲ್ಪ ಅನುಕೂಲ ಆಗ್ತದೆ. ಎಲ್ಲೆಲ್ಲಿ ಏನೇನು ಬರಬೇಕು ಅನ್ನೋದು ಕೂಡ ತೀರ್ಮಾನ ಮಾಡ್ತೀವಿ. ಕಮರ್ಷಿಯಲ್ ಎಲ್ಲಿ ಬರಬೇಕು, ಪಾರ್ಕ್ ಎಲ್ಲಿರಬೇಕು, ಪಾರ್ಕಿಂಗ್ ಎಲ್ಲಿರಬೇಕು, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಏನೇನಿರಬೇಕು ಅಂತೇಳಿ ತೀರ್ಮಾನ ಮಾಡ್ತೀವಿ. ಈಗ ಏನು ಜಾಗ ಇದೆಯೋ ಆ ಜಾಗ ಫಸ್ಟ್ ಒಂದು 200 ಎಕರೆ ಇದೆ. ಡ್ಯಾಮ್ ಸೇಫ್ಟಿ ಏನಿದೆ ಆ ಸೇಫ್ಟಿ ಏರಿಯಾ ಬಿಟ್ಟುಬಿಟ್ಟೇ ನಾವು ತೊಗೊತ್ಕೊಳ್ತೀವಿ. ಡ್ಯಾಮ್ಗೆ ಹೊಂದ್ಕೊಂಡಂಗೆ ಏನು ಮಾಡೋದಿಲ್ಲ. ರೆಪ್ಲಿಕಾ ಇಲ್ಲ, ಇದು ನಮ್ಮ ಏನು ಪರಂಪರೆ ಇದೆ ಆ ಪರಂಪರೆನ ಉಳಿಸ್ಕೊಂಡು ನಮ್ಮ ಮೈಸೂರು ಆರ್ಕಿಟೆಕ್ಚರ್ ಎಲ್ಲ ಉಳಿಸ್ಕೊಂಡು ಸ್ವಲ್ಪ ಮಾಡಿಫಿಕೇಶನ್ ಇದೆ. ಈಗ ಅದೆಲ್ಲ ನಾವು ಅದೇನು ಇದನ್ನೆಲ್ಲ ಸ್ಟ್ಯಾಚು ಗಿಚ್ಚು ಎಲ್ಲ ಇಟ್ಕೊಂಡಿದೆ. ಈಗ ಟೆಂಡರ್ ಕರೀತಾ ಇದೀವಿ. ಇಲ್ಲ ಮಾಡಿದೆ, ಕೆಲವೆಲ್ಲ ಗೈಡ್ಲೈನ್ಸ್ ಇದೆ, ಅದೆಲ್ಲ ಕೆಲವು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಮೇಲೆ ನಾವು ಹೋಗ್ಬೇಕಾಗ್ತದೆ. ನಮ್ಮ ಆಫೀಸರ್ಸ್ ಲೆವೆಲ್ ಎಲ್ಲ ತೀರ್ಮಾನ ಆಗಿದೆ. ಬಜೆಟ್ ಅಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡಿದ್ದಾರೆ. ಕಾಸ್ಟ್ ಸುಮ್ಮನೆ ಎಸ್ಟಿಮೇಟ್ ಇಟ್ಕೊಂಡಿದ್ದಾರೆ. ಅವ್ನು ಮಾಡೋನು ಹೆಂಗ್ ಮಾಡ್ತಾನೆ ಅಂತ ನೋಡೋಣ. ನಾನು ಹಂಗೆ ಹೇಳೋಕ್ಕಾಗಲ್ಲ. ಅವ್ರು ನಾವು ಒಂದು 2000 ಕೋಟಿ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಬಟ್ ಅವ್ನು ಮಾಡೋನು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ಸ್ವಲ್ಪ ನಾವು ಬೇಸಿಕ್ ಗೈಡ್ಲೈನ್ಸ್ ಕೊಟ್ಟಿದ್ದೀವಿ ಅವ್ರಿಗೆ. ಅಲ್ಲೇ ಕೆಲವರು ಮಾತಾಡ್ ತಪ್ಪೇನಿಲ್ಲ, ಅವ್ರನ್ನು ಮಾತಾಡ ಅವ್ರನ್ನು ಯಾರು ವಿರೋಧ ಇದೆ ನೋಡಪ್ಪ. ಇದು ಸರ್ಕಾರ ಇಸ್ ಗೌರ್ಮೆಂಟ್. ಅವ್ರ ಸಜೆಷನ್ಸ್ ಎಲ್ಲ ತಗೊಳ್ತೀವಿ. ಅವ್ರಿಗೆಲ್ಲ ಅಬ್ಜೆಕ್ಷನ್ಸ್ ಏನಾದ್ರು ಇದ್ರೆ ಬೇಕಾದ್ರೆ ಹಾಕ್ಲಿ, ಕೇಳಲಿ, ಅವ್ರ ಸಜೆಷನ್ ಕೇಳ್ತೀವಿ. ಯಾರು ವಿರೋಧ ಏನು ಮಾಡಿಲ್ಲ, ನಮ್ಮನ್ನು ಒಂದು ಮಾತು ಕೇಳಿ ಅಂತ ಹೇಳಿದ್ದಾರೆ ಅಷ್ಟೇ. ಅವ್ರದ್ದು ಒಂದು ಗೌರವ ಉಳಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಕೇಳ್ತಾರೆ ಅಷ್ಟೇ. ಕಳೆದ ಬಾರಿಯೂ ಕೂಡ ಸರ್ಕಾರನೇ ಇದ್ದಿದ್ದು, ಅವರು ಕೂಡ ರೈತರು ವಿರೋಧ ಮಾಡಿದ್ರು ಅಂತ ಅಷ್ಟಕ್ಕೆ ಸ್ವಲ್ಪ ನಿಂತಿತ್ತು. ತದನಂತರ ಪ್ರಸ್ತಾಪ ಮಾಡಿ ನೋಡಪ್ಪ, ಡ್ಯಾಮ್ನ ಉಳಿಸೋಕ್ಕೆ ಏನು ಬೇಕೋ ನಾವು ಮಾಡ್ತೀವಿ. ಡ್ಯಾಮ್ನ ಉಳಿಸೋಕ್ಕೆ, ಡ್ಯಾಮ್ ಸ್ವಾಭಿಮಾನ ಉಳಿಸೋಕ್ಕೆ ಇರೋಂಥ ಒಂದು ಇದನ್ನು ನಾವು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ ಅಷ್ಟೇ. ಇಲ್ಲಿ ಸುತ್ತಮುತ್ತಲು ಜನರಿಗೆಲ್ಲ ಕೂಡ ಉದ್ಯೋಗ ಸಿಗಬೇಕು, ಖಾಸಗಿ ಉದ್ಯೋಗ ಕೊಡಬೇಕು, ಪ್ರೈವೇಟ್ ಅವರೆಲ್ಲ ಕೂಡ ಇಲ್ಲೆಲ್ಲರಿಗೂ ಕೂಡ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು. ಆ ದೃಷ್ಟಿಯಿಂದ ಈ ಕಾರ್ಯಕ್ರಮ ಮಾಡ್ತೀವಿ. ಅವ್ರು ಮಾಡ್ತಾ ಇರಲಿ, ಅವ್ರು ಮಾಡ್ತಾ ಇರಲಿ, ಅವರು ರೂಢಿ ಇದೆಯಲ್ಲ ಅವ್ರದ ಛಾಯೆ, ಆ ಛಾಯೆನ ನಮ್ಮ ಮೇಲೆ ಇಡ್ತಾ ಇದೆ ಅಷ್ಟೆ. ಸಿನಿಮಾ ನಾನು ಥಿಯೇಟರ್ ಮಡಗಿದ್ದೆ, ಟೂರಿಂಗ್ ಟಾಕೀಸ್ ಇಂದ್ರಾಜಿ ಚಿತ್ರಮಂದಿರ ಅಂತ ಇಟ್ಟಿದ್ದೆ ಇಂದಿರಾ ಗಾಂಧಿ ಹೆಸರಿನಲ್ಲಿ. ಆಮೇಲೆ ಮಾತಾಡೋಣ. ಈಗ ಫಸ್ಟು ಈಗ ನೀವು ಬೃಂದಾವನ್ ಗಾರ್ಡನ್ನು ನಮ್ಮ ಮೈಶುಗರ್ ಫ್ಯಾಕ್ಟ್ರಿ ತಗೊಳ್ಳಿ. ಆಮೇಲೆ ಈ ಏರಿಯಾನ ಹೊಸ ಪ್ಲಾನಿಂಗ್ ಏರಿಯಾ ಮಾಡ್ತೀವಿ ಅಂತ. ನಾವು ಕರೆಸಿದ್ದು ಬೇರೆ ವಿಚಾರಕ್ಕೆ ರೀ, ಇಲ್ಲಿ ಕೆಲವೆಲ್ಲ ಚರ್ಚೆ ಮಾಡಬೇಕು, ಲೋಪುಷ ಮಾಡ್ಕೋಬೇಕು,
ಅವ್ರು ನಮ್ಮ ಫ್ರೆಂಡು, ಮೀಟಿಂಗ್ ಬಂದಿರಲಿಲ್ಲ ಅವರು. ನಾವು ಬಿಜೆಪಿ ಅವ್ರು ಕರೆದಿಲ್ಲ. ಯಾರು ಅಲ್ಲ, ಅವರು ನಮ್ಮ ಫ್ರೆಂಡ್. ಯಾರು ಬಹಳ ಸಂತೋಷ. ಈಗ ಯಾಕ್ರಿ ಒಂದೇ ದಿನ ನಿಮ್ಗೂ ಊಟ ಬೇಕಲ್ಲಪ್ಪ. ಥ್ಯಾಂಕ್ ಯು. ನಿಖಿಲ್ ಕುಮಾರ್ ಸ್ವಾಮಿ ಹೇಳ್ತಾರೆ ಸರ್, ಡಿ ಕೆ ಶಿವಕುಮಾರ್ ಅವರು ನಮ್ಮ ತಂದೆ ಬಗ್ಗೆ ಮಾತಾಡ್ತಾರೆ, ನಾನು ಅವ್ರ ತಂದೆ ಬಗ್ಗೆ ಮಾತಾಡೋದು ಸರಿ. ನಾ ರಾಜಕಾರಣ ಶುರು ಮಾಡಿದಾಗ ನಾವು ಹುಟ್ಟಿರ್ಲಿಲ್ಲ. ಪಾಸ್ ಹೋಗುತ್ತೆ.